ಇಷ್ಟು ಅಳತಿ ಒಳಗೆ 11 ಉಂಡೆ ಆಗ್ಯಾವ ನೋಡ್ರಿ. ಮೀಡಿಯಮ್ ಸೈಜಿಂದು 10 ಉಂಡಿ ಮತ್ತು ಒಂದು ಸಣ್ಣ ಉಂಡಿ ಆಗೈತಿ. ಈ ಸಣ್ಣ ಉಂಡಿ ದೇವ್ರಿಗೆ ನೈವೇದ್ಯ ಮಾಡೋಕ್ಕೆ ಭಾಳ ಚಲೋ ಆಗುತ್ತೆ. ಅಂಟು ಮತ್ತು ಕರಿಬೆಲ್ಲ ಅಂದ್ರೆ ಆರ್ಗ್ಯಾನಿಕ್ ಬೆಲ್ಲ ಹಾಕಿ ಪಾಕ ಮಾಡಲಾರ್ದ ಹಿಂಗೆ ಒಂದ್ಸಲ ಗೋಧಿ ಉಂಡಿ ಮಾಡಿ ನೋಡ್ರಿ. ಬರೇ ದೇವ್ರ ನೈವೇದ್ಯಕ್ಕೆ ಅಷ್ಟೇ ಅಲ್ಲದ, ಮನೆಗೆ ಯಾರೇ ಗೆಸ್ಟ್ ಬರ್ತಾರಪ್ಪ ಅಂತಂದಾಗ, ಇಲ್ಲ ನಿಮ್ಗೇನರ ಸ್ವೀಟ್ ತಿನ್ನಬೇಕಪ್ಪ ಅಂತ ಅನಿಸಿದಾಗ ಫಟಾಫಟ್ ಅಂತೇಳಿ ಒಂದು 10-15 ನಿಮಿಷನಾಗ ಇದನ್ನು ನೀವು ಆರಾಮ್ ಮಾಡ್ಕೋಬೋದು. ಒಂದ್ಸಲ ಟ್ರೈ ಮಾಡಿ ನೋಡ್ರಿ. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಗೀತಾ. ಪಾಕಶೃಂಗಾರದ ಅಡುಗೆ ಮನೆಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಒಂದು ಕಡಾಯಿ ಬಿಸಿ ಮಾಡೋಕ್ಕಿಟ್ಟು 1 ಟೇಬಲ್ ಸ್ಪೂನಷ್ಟು ಕಸ್ಕಸಿ ಅಂದ್ರೆ ಗಸ್ಗಸೆ ಹಾಕಿ ಹುರಿಯಾಕತ್ತೀನಿ ರೀ. ಹೈ ಫ್ಲೇಮ್ನಾಗ ಕೈ ಬಿಡಲಾರ್ದ ಹುರಿಬೇಕು. ಒಂದು 2 ನಿಮಿಷ ಹುರಿದ ಮೇಲೆ ಕಸ್ಕಸಿ ಚಟಪಟ ಅಂತೇಳಿ ಸುಡಕ್ಕೆ ಶುರು ಆಗ್ತಾವ ರೀ. ಆಮೇಲೆ ಲೈಟಂಗೆ ಸ್ವಲ್ಪ ಕಲರನ್ನು ಚೇಂಜ್ ಆಗ್ತೈತಿ. ಆವಾಗ ಪಟ್ನೆವನ್ನು ತೆಗೆದು ಒಂದು ಪ್ಲೇಟ್ನಾಗ ಹಾಕಿ ಸೈಡಿಗೆ ಎತ್ತಿಡಬೇಕು. ಈಗ ಇದ ಕಡಾಯಿ ಒಳಗೆ 1/4 ಕಪ್ಪಷ್ಟು ತುಪ್ಪ ಹಾಕಕತ್ತೀನಿ ರೀ. ತುಪ್ಪ ಕರಗಿ ಸ್ವಲ್ಪ ಬಿಸಿ ಆದಮೇಲೆ ಸಣ್ಣಂಗೆ ಕಟ್ ಮಾಡಿದ ಒಂದು 5-6 ಬಾದಾಮಿ ಹಾಕಿ ಹುರಿತೀನಿ. ಬಾದಾಮನ್ನ 1/4 ಹುರಿದ ಮೇಲೆ ಸಣ್ಣಂಗೆ ಕಟ್ ಮಾಡಿದ ಒಂದು 8 ಗೋಡಂಬಿ ಹಾಕಿ ಇವನ್ನು ಸ್ವಲ್ಪ ತನ ಹುರಿತೀನಿ. ಡ್ರೈ ಫ್ರೂಟ್ಸ್ನ ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕೋಬೋದು. ಬೇಡ ಅಂತಂದ್ರೆ ಸ್ಕಿಪ್ಪನ್ನು ಮಾಡ್ಬೋದು, ನಡೀತೈತಿ. ಎರಡು ಹಿಂಗೆ ಸ್ವಲ್ಪ ಕೆಂಪಾಗುತ್ತನ ಹುರಿದ ಮೇಲೆ ಇವನಿಗೆ ಒಂದು ಪ್ಲೇಟ್ನಾಗ ತೆಗೆದು ಸೈಡಿಗೆ ಎತ್ತಿಡಕತ್ತೀನಿ ರೀ. ಆಮೇಲೆ ಇದ ತುಪ್ಪದಾಗ ಅಂಟು ಹಾಕಿ ಫ್ರೈ ಮಾಡ್ತೀನಿ ರೀ. ಇದು ಅಂಟಿನುಂಡಿ ಹಾಕ್ತಾರಲ್ಲ ರೀ, ಕರ್ದಂಟಿಗೆ ಮತ್ತು ಅಂಟಿನುಂಡಿಗೆ ಹಾಕ್ತಾರಲ್ಲ ಅದು ಅಂಟು. ಸ್ವಲ್ಪ ಸ್ವಲ್ಪ ಅಂಟು ಹಾಕೋ ಅಂತ ಫ್ರೈ ಮಾಡಬೇಕು. ಒಮ್ಮೆ ಭಾಳ ಅಂಟು ಹಾಕಬಾರ್ದು. ಒಮ್ಮೆ ನಾವು ಭಾಳಷ್ಟು ಅಂಟು ಹಾಕ್ಬಿಟ್ರೆ ಅವು ಚಲೋ ತಂಗೆ ಅರಳೋದಿಲ್ಲ, ಅವಾಗ ಉಂಡಿ ಟೇಸ್ಟ್ ಹಾಳಾಗ್ತೈತಿ. ಇಲ್ಲಿ ಅಂಟು ಕರಿ ಮುಂದೆ 2-3 ವಿಷಯ ನೀವೇನು ಲಕ್ಷ ಇಡಬೇಕಪ್ಪ ಅಂತಂದ್ರೆ, ಒಮ್ಮೆಲೇ ಭಾಳಷ್ಟು ಅಂಟು ಹಾಕಬಾರ್ದು. ಆಮೇಲೆ ಅಂಟು ಹಾಕೋಕ್ಕಿಂತ ಮೊದಲು ತುಪ್ಪ ಭಾಳ ಬಿಸಿ ಇರಬೇಕು ಮತ್ತು ಹೈ ಫ್ಲೇಮ್ನಾಗಿಟ್ಟು ಹುರಿಬೇಕು. ಈ 3 ವಿಷಯ ನೀವು ಲಕ್ಷ ಇಟ್ರಪ್ಪ ಅಂತಂದ್ರೆ ಅಂಟು ಭಾಳ ಚಲೋ ತೆಂಗೆ ಹುರಿತಾವೆ, ಇಲ್ಲ ಅಂತಂದ್ರೆ ಉಂಡಿ ಟೇಸ್ಟ್ ಹಾಳಾಗ್ತೈತಿ. ಚಟಪಟ ಅನ್ನೋ ಶಬ್ದ ಕಡಿಮೆ ಆಗಬೇಕು. ಆಮೇಲೆ ಅಂಟು ಹಿಂಗೆ ಉಬ್ಬಿರಬೇಕು, ಸ್ವಲ್ಪ ಕೆಂಪಗೂ ಆಗಿರಬೇಕು ಅಂದ್ರೆ ಅವಾಗ ಅಂಟು ಸರಿಯಾಗಿ ಹುರಿದಾವಂತ ಹೇಳಿ ಅರ್ಥ. ಇವನ್ನ ಒಂದು ಪ್ಲೇಟ್ನಾಗ ತೆಗೆದು ಉಳಿದಿದ್ದ ಅಂಟಿತ್ತಲ್ರಿ ಅವನ್ನು ಅದೇ ಥರ ಫ್ರೈ ಮಾಡ್ಕೋತೀನಿ. ನಿಮ್ಮ ಇಷ್ಟದ ಪ್ರಕಾರ ನೀವು ಅಂಟನ್ನ ಹೆಚ್ಚು ಕಡಿಮೆ ಹಾಕೋಬೋದು. ಈ ಅಂಟು ಸಾಮಾನ್ಯವಾಗಿ ನಮ್ಮ ಉತ್ತರ ಕರ್ನಾಟಕದಾಗ ಎಲ್ಲ ಕಿರಾಣಿ ಅಂಗಡಿಯೊಳಗೆ ಸಿಕ್ಕೈತಿ. ನಿಮ್ಮ ಊರಾಗ ಏನರೆ ಸಿಗಲಿಲ್ಲಪ್ಪ ಅಂತಂದ್ರೆ ನೀವು ಇದನ್ನು ಆನ್ಲೈನ್ನಾಗ ತರಿಸ್ಕೋಬೋದು. ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಐತಿ, ಚೆಕ್ ಮಾಡಿರಿ. ಎಲ್ಲ ಅಂಟನ್ನ ಫ್ರೈ ಮಾಡಿದ್ಯಾ ನೋಡ್ರಿ, ಅಂಟು ಎಷ್ಟು ಚಂದ ಅರಳ್ಯಾವು. ಹಿಂಗಾಗಬೇಕು ಅಂದ್ರೆ ಉಂಡಿ ಭಾಳ ರುಚಿ ಆಗ್ತಾವು. ಈಗ ಇದ ತುಪ್ಪದಾಗ 1 ಕಪ್ಪಷ್ಟು ಗೋಧಿ ಹಿಟ್ಟು ಹಾಕಕತ್ತೀನಿ ರೀ. ಹಿಟ್ಟನ್ನ ಸಾನ್ಸ್ ತಗೊಂಡಿನಿ. ಮೀಡಿಯಮ್ ಫ್ಲೇಮ್ನಾಗ ಈಗ ಇದನ್ನು ಸ್ವಲ್ಪ ತನ ಹುರಿಬೇಕು. ಹಿಂಗೆ ಒಂದು ಚಮಚ ತಗೊಂಡು ಗಂಟುಗಳನ್ನ ಒಡ್ಕೋ ಅಂತ ಹುರಿಬೇಕು. ಹುರಿ ಮುಂದೆ ಸ್ವಲ್ಪ ಗಂಟಾಗ್ತಾವೆ ಹಿಟ್ಟಿನಾಗ, ಅವನ್ನ ಒಡ್ಕೋ ಅಂತ ಹುರಿಬೇಕು. ಎಲ್ಲ ಕಡೆ ಸರಿಯಾಗಿ ಕೈ ಆಡಿಸ್ಕೋ ಅಂತ ಹುರಿಬೇಕು. ಲಕ್ಷ ಇರಲಿ, ಇದು ಭಾಳ ಜಲ್ದಿ ಹೊತ್ತೈತಿ, ಕೈ ಬಿಡಕ್ಕೆ ಹೋಗಬೇಡ್ರಿ. ನಡ್ಬರ್ಕ ಉರಿನ ಸ್ವಲ್ಪ ಸಣ್ಣ ಮಾಡಿರಿ. ಹಿಟ್ಟನ್ನ ನಾವು ಎಷ್ಟು ಚಲೋ ತೆಂಗೆ ಹುರಿತೀವಿ ಅನ್ನೋದ್ರ ಮೇಲೆ ಉಂಡಿ ಟೇಸ್ಟು ಡಿಪೆಂಡ್ ಆಗಿರ್ತೈತಿ. ಸರಿಯಾಗಿ ಹುರಿಲಿಲ್ಲ ಅಂತಂದ್ರೆ ಉಂಡಿ ತಿನ್ನೋ ಮುಂದೆ ಹಿಟ್ಟು ಹಲ್ಲಿಗೆ ಅಂಟ್ತೈತಿ, ಅವಾಗ ಉಂಡಿ ತಿನ್ನೋಕ್ಕಷ್ಟು ಚಲೋ ಅನ್ಸಂಗಿಲ್ಲ. ಆಮೇಲೆ ಹುರಿ ಮುಂದೆ ನಡ್ಬರ್ಕ ಚಮಚೆಲೆ ಗಂಟುಗಳನ್ನ ಒಡ್ಕೋಂತ ಹುರಿಯೋದನ್ನು ನೆನಪು ಹಾರಕ್ಕೆ ಹೋಗಬೇಡ್ರಿ. ಮತ್ತು ಒಂದು 4-5 ನಿಮಿಷ ಚಲೋ ತಂಗೆ ಹುರಿದ ಮೇಲೆ ಹಿಟ್ಟು ನೋಡ್ರಿ ಹಿಂಗೆ ಕೆಂಪಗಾಗಿರುತ್ತೆ ಮತ್ತು ಗಮ್ ಅಂತೇಳಿ ಹುರಿದಿದ್ದು ಪರಿಮಳ ಬರ್ತಿರ್ತೈತಿ. ಅಂದ್ರೆ ಅವಾಗ ನಮ್ಮ ಗೋಧಿ ಹಿಟ್ಟು ಸರಿಯಾಗಿ ಹುರಿದೈತಂಥೇಳಿ ಅರ್ಥ. ಅವಾಗ ಪಟ್ನ ಗ್ಯಾಸ್ ಆಫ್ ಮಾಡಿರಿ. ಈಗ ಇದ್ರಾಗ 1/4 ಕಪ್ಪಷ್ಟು ಕರಿಬೆಲ್ಲ ಅಂದ್ರೆ ಆರ್ಗ್ಯಾನಿಕ್ ಬೆಲ್ಲ ಹಾಕಕತ್ತೀನಿ ರೀ. ಬೆಲ್ಲನ ತುರಿದು ಅಳತೆ ಮಾಡಿ ತಗೊಂಡಿನಿ. ಚಮಚೇಲಿ ಇದನ್ನು ಸರಿಯಾಗಿ ಒತ್ಕೋ ಅಂತ ಮಿಕ್ಸ್ ಮಾಡಬೇಕು. ಕಡಾಯಿ ಭಾಳ ಬಿಸಿ ಇರುತ್ತಲ್ರಿ, ಆ ಬಿಸಿ ಒಳಗೆ ಹಿಟ್ಟಿನ ಜೋಡಿ ಬೆಲ್ಲ ಆರಾಮ್ಸೆ ಕರಗುತ್ತೆ. ಅದರ ಲಕ್ಷ ಇರಲಿ, ಗ್ಯಾಸ್ ಆಫ್ ಮಾಡಿದ್ಮೇಲೆ ಬೆಲ್ಲ ಹಾಕಬೇಕು, ಇಲ್ಲ ಅಂತಂದ್ರೆ ಉಂಡಿ ಬಿರುಸಾಗ್ತಾವೆ. ಬೆಲ್ಲನ ತುರ್ದ ತಗೋಬೇಕು ಅಂದ್ರೆ ಅದು ಜಲ್ದಿ ಕರಗಿ ಹಿಟ್ಟು ಜೋಡಿ ಸರಿಯಾಗಿ ಹೊಂದ್ಕೋತೈತಿ. ನೆಕ್ಸ್ಟ್ ಈಗ 1 ಟೀಸ್ಪೂನಷ್ಟು ಒಣ ಶುಂಠಿ ಪುಡಿ ಮತ್ತು ತುಪ್ಪದಾಗಿನ ಫ್ರೈ ಮಾಡಿಟ್ಟಿದ್ನಲ್ರಿ ಡ್ರೈ ಫ್ರೂಟ್ಸ್, ಅವನ್ನ ಹಾಕಿ ಮಿಕ್ಸ್ ಮಾಡ್ಕತ್ತೀನಿ.
ತುಪ್ಪ ಸ್ವಲ್ಪ ಕಡಿಮೆ ಆಗೈತಂತ ಅನ್ಸಕತ್ತಿತ್ತು, ಅದಕ್ಕೆ 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಮಿಕ್ಸ್ ಮಾಡಿ ಆಮೇಲೆ ಕರ್ದದ್ದ ಅಂಟಿದ್ದಲ್ ರೀ ಅವನ್ನು ಹಾಕಿ ಇನ್ನೊಂದ್ಸಲ ಎಲ್ಲ ಚಲೋತಂಗೆ ಮಿಕ್ಸ್ ಮಾಡಿ ಕಡಾಯಿನ ಕೆಳಗಿಳಿಸಿದೆ. ಈಗ ಮೊದಲೇನ ಹುರಿದಿಟ್ಟಿದ್ನಲ್ಲ ರೀ ಕಸ್ಕಸಿ ಅವನ್ನ ಹಾಕಕತ್ತೀನಿ. ಮತ್ತು 1-2 ಟೇಬಲ್ ಸ್ಪೂನಷ್ಟು ತುರಿದಿದ್ದು ಒಣ ಕೊಬ್ಬರಿ ಹಾಕಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಈಗ ಉಂಡಿ ಕಟ್ತೀನಿ. ಈ ಉಂಡಿ ಮಿಶ್ರಣ ಇನ್ನೊಂದು ಸ್ವಲ್ಪ ಬಿಸಿ ಇದ್ದಾಗ ನಾವು ಉಂಡಿ ಕಟ್ಟಬೇಕಾಗ್ತೈತಿ. ಅಷ್ಟೇನಿದು ಬಿಸಿ ಇರಂಗಿಲ್ಲ, ಆರಾಮ್ಸೆ ಉಂಡಿ ಕಟ್ಬೋದು. ಸ್ವಲ್ಪ ಬೆಚ್ಚಗಿರ್ತೈತಿ, ಆವಾಗ ಉಂಡಿ ಕಟ್ಟಬೇಕಾಗ್ತೈತಿ. ಈ ಉಂಡಿ ಮಿಶ್ರಣ ಎಷ್ಟು ಉದುರೈತಪ್ಪ, ಉಂಡಿ ಮಾಡೋಕ್ಕೆ ಬರ್ತೈತಿಲ್ಲ ಅಂಥೇಳಿ ಚಿಂತೆ ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಗೆ ಯಾವ ಸೈಜಿನ ಉಂಡಿ ಬೇಕಂತೇಳಿ ನೋಡಿಕೊಂಡು ಅಷ್ಟು ಪುಡಿನ ಕೈಯಾಗಿ ತೊಗೊಂಡು ಸರಿಯಾಗಿ ಟೈಟಂಗೆ ಒತ್ಕೋತ ಹೋದ್ರೆ ಉಂಡಿ ಭಾಳ ಚಲೋ ಆಗ್ತಾವೆ, ಆರಾಮ್ಸೆ ಬರ್ತಾವೆ. ಉಂಡಿ ಕಟ್ಟು ಮುಂದೆ ಉಂಡಿ ಪುಡಿ ಭಾಳ ಡ್ರೈ ಅಂತ ಅನಿಸಿದ್ರೆ, ಇಲ್ಲ ನಿಮ್ಗೆ ಅಷ್ಟು ಉಂಡಿ ಕಟ್ಟಕ್ಕೆ ಸರಿಯಾಗಿ ಬರಲಿಲ್ಲ, ನೀವು ಫಸ್ಟ್ ಟೈಮ್ ಉಂಡಿ ಮಾಡಕತ್ತಿದ್ರಪ್ಪ ಅಂತಂದ್ರೆ ಇದ್ರಾಗ ಸ್ವಲ್ಪ ಕರಗಿಸಿ ತುಪ್ಪ ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿರಿ. ಆವಾಗ ಉಂಡಿ ಮಿಶ್ರಣ ಮೆತ್ತಗಾಗುತ್ತೆ, ನಿಮ್ಗೆ ಉಂಡಿ ಕಟ್ಟಕ್ಕೆ ಭಾಳ ಸರಳ ಆಗುತ್ತೆ. ಉಂಡಿನ ಸರಿಯಾಗಿ ಒತ್ತಿ ಕಟ್ಟಿದ ಮೇಲೆ ಅವನ್ನ ಅಂಗೈಯಾಗ ಸ್ವಲ್ಪ ತನ ಅಕಡೆ ಕಡೆ ಹೊಳ್ಳಾಡಿಸ್ರಿ. ಅವಾಗ ಉಂಡಿಗೊಂದು ಹೊಳಪು ಬರ್ತೈತಿ, ಒಂದು ಶೈನಿಂಗ್ ಲುಕ್ ಬರ್ತೈತಿ. ಅವಾಗ ಉಂಡಿ ನೋಡೋಕೆ ಭಾಳ ಚಂದ ಕಾಣಿಸ್ತಾವೆ. ಇದೇ ಥರ ಎಲ್ಲ ಉಂಡಿ ಕಟ್ತೀನಿ. ಈಗ ನೋಡ್ರಿ ಎಲ್ಲ ಉಂಡಿ ಕಟ್ಟಿದೆ. ಟೋಟಲಿ 1 ಕಪ್ ಗೋಧಿ ಹಿಟ್ಟಿನಾಗ ಮೀಡಿಯಮ್ ಸೈಜಿಂದು 10 ಉಂಡಿ ಮತ್ತು 1 ಸಣ್ಣ ಉಂಡಿ ಆಗೈತಿ. ಈ ಸಣ್ಣ ಉಂಡಿ ದೇವ್ರಿಗೆ ನೈವೇದ್ಯ ಮಾಡೋಕೆ ಭಾಳ ಚಲೋ ಆಗುತ್ತೆ ನೋಡ್ರಿ. 1 ಉಂಡಿ ಮುರಿದು ತೋರ್ಸಾಕತ್ತೀನಿ ನೋಡ್ರಿ. ಎಷ್ಟು ಸಾಫ್ಟ್ ಆಗ್ಯಾವಪ್ಪ ಉಂಡಿ ಅಂತಂದ್ರೆ, ಎಷ್ಟು ಮೆತ್ತಗಾಗ್ಯಾವ ಅಂತಂದ್ರೆ ಬಾಯಿಗೆ ಹಾಕೊಂಡ್ಕೊಳ್ಳಿ ಹಂಗೆ ಕರ್ಗೆ ಬಿಡ್ತಾವೆ. ರುಚಿ ಅಂತರೂ ಅದ್ಭುತ ಅಂತಲೇ ಹೇಳ್ಬೋದು. ಮಸ್ತ್ ಆಗ್ಯಾವ ರೀ. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮ್ಗೆ ಲೈಕ್ ಆಗಿರ್ಬೋದು ಅಂತ ಅಂದ್ಕೊಂಡಿನಿ. ನೀವು ಒಂದ್ಸಲ ಈ ಉಂಡಿನ ಮಾಡಿ ನೋಡ್ರಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಡ್ರಿ, ಹಂಗೆ ಕಮೆಂಟ್ ಮಾಡೋದನ್ನ ಮಾತ್ರ ನೆನಪು ಹಾರಕ್ಕೆ ಹೋಗಬೇಡ್ರಿ. ಥ್ಯಾಂಕ್ ಯು.